ಶಾಂತಿ ಪ್ರಾಣಿ ಜಗತ್ತಿನಲ್ಲಿ ಪರಮಾತ್ಮನ ಅತ್ಯಂತ ಶ್ರೇಷ್ಠ ರಚನೆ ಅಂದರೆ ಮಾನವ ಅಂತ ಹೇಳಾಗ್ತದೆ ಮನುಷ್ಯ ಎಂಥ ಭಾಗ್ಯಶಾಲಿ ಅಂತಂದರೆ ಭಗವಂತ ಅವನಿಗೆ ವಾಚಾಶಕ್ತಿಯನ್ನು ವರದಾನವನ್ನಾಗಿ ಕೊಟ್ಟಿದ್ದಾರೆ ಜಗತ್ತಿನ ಯಾವ ಪ್ರಾಣಿಗೂ ಇಲ್ಲದೆ ಇರುವಂತಹ ಅತ್ಯಂತ ಶ್ರೇಷ್ಠ ಶಕ್ತಿ ಅಂದರೆ ಅದು ಮಾತಿನ ಶಕ್ತಿ ವಾಚಾಶಕ್ತಿ ಅಂತ ಹೇಳಾಗ್ತದೆ ಇವತ್ತು ಮನುಷ್ಯ ಮನುಷ್ಯನ ನಡುವೆ ಸಂಬಂಧ ಬೆಸಿಬೇಕಾದರೆ ಆ ಸಂಬಂಧವನ್ನು ಬೆಸೆಯುವಂತಹ ಸೇತುವೆ ಅಂದ್ರೇ ಮಾತುಗಳು ಅಂತ ಹೇಳ್ಬೋದು ಹಾಗಾಗಿ ಯಾವಾಗ ಮನುಷ್ಯನ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಪ್ರತಿಯಾಗಿ ಶ್ರೇಷ್ಠ ವಿಚಾರಗಳಿರ್ತದೋ ಮನಸ್ಸು ಮಲ್ಲಿಗೆಯಾದರೆ ಮಾತು ಪರಿಮಳ ಆಗ್ತದೆ ಅಂತ ಹೇಳಾಗ್ತದೆ ಆಗ ಅವನಿಂದ ಹೊರಹೊಮ್ಮುವಂತಹ ಮಾತುಗಳು ಸಹ ಮನುಷ್ಯ ಮನುಷ್ಯನ ನಡುವೆ ಶ್ರೇಷ್ಠ ಸಂಬಂಧವನ್ನು ರೂಪಿಸ್ತದೆ ಆದರೆ ನಾವಿವತ್ತು ನೋಡ್ತಾ ಇದ್ದೀವಿ ಯಾವ ಮಾತು ಮನುಷ್ಯನ ಸಂಬಂಧವನ್ನು ಸೇರಿಸಲಿಕ್ಕೆ ಅದು ಸೇತುವೆ ಆಗ್ತದೋ ಕೆಲವೊಮ್ಮೆ ಅಂತಹ ಮಾತುಗಳೇ ಆ ಸೇತುವೆಯನ್ನು ಕಡಿದು ಹಾಕುವಂತಹ ಕೊಡ್ಲಿಯೂ ಸಹ ಆಗಿಬಿಡ್ತದೆ ಯಾಕೆಂದರೆ ಕೆಲವರು ತಮ್ಮ ಜೀವನದಲ್ಲಿ ಯಾರೋ ಏನೋ ಮಾತಾಡಿದ್ದನ್ನು ನೆನಪು ಮಾಡ್ಕೊಳ್ತಾರೆ ಅವಾಗ ಹೇಳ್ತಾರೆ ಅವರು ಈ ರೀತಿ ಮಾತಾಡಿದ್ದಾರೆ ಅವ್ರು ನೆನಪು ಮಾಡಿಕೊಂಡ್ರೆ ಸಾಕು ನಮಗೆ ಟೆನ್ಷನ್ ಆಗ್ತದೆ ಅವ್ರು ಮಾತಾಡಿದ ನೆನಪಾದರೆ ನಮಗೆ ಬಹಳ ದುಃಖ ಆಗಿಬಿಡ್ತದೆ ನೋವಾಗ್ಬಿಡ್ತದೆ ಅಂತಾರೆ ಅವರು ಮಾತಾಡಿದ ನೆನಪು ಮಾಡಿಕೊಂಡ್ರೆ ನಮಗೆ ಅಳುನೇ ಬಂದುಬಿಡ್ತದೆ ಅವ್ರ ಮಾತು ಈ ರೀತಿ ಇತ್ತು ಆ ಮಾತನ್ನು ಈಗಲೂ ನೆನಪು ಮಾಡಿಕೊಂಡ್ರೆ ಭಯ ಆಗಿಬಿಡ್ತದೆ ಅಂತ ಹೇಳ್ತಾರೆ ಅವ್ರು ಬಂದು ಈ ರೀತಿ ಮಾತಾಡಿ ಹೋಗಿಬಿಟ್ರು ನಮ್ಮ ಶಕ್ತಿನೇ ಹೋಗಿಬಿಟ್ಟಿದೆ ಅಂತ ಹಾಗಾದರೆ ಆತ್ಮೀಯರೇ ಇಂತಹ ಮಾತುಗಳಿದ್ರೆ ನೀವೇ ವಿಚಾರ ಮಾಡಿ ಮನುಷ್ಯನ ಸಂಬಂಧದ ಸೇತುವೆ ಭದ್ರ ಆಗ್ತದೋ ಅಥವಾ ಆ ಸಂಬಂಧದ ಸೇತುವೆ ಕಡಿದು ಹೋಗ್ತದೋ ಅಂತ ಹೇಳಿ ಹಾಗಾದರೆ ಈಗ ನೀವೇ ಹೇಳಿ ಮನುಷ್ಯ ತಾನಾಡುವಂತಹ ಮಾತು ಹೇಗಿರಬೇಕು ಹಿರಿಯರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿ ನಾವು ಆಡುವಂತಹ ಮಾತು ಇನ್ನೊಬ್ಬರಿಗೆ ತಮ್ಮ ಉತ್ಸಾಹವನ್ನು ಹೆಚ್ಚಿಸುವಂತೆ ಇರಬೇಕು ನಾವು ಆಡುವಂತಹ ಮಾತು ಇನ್ನೊಬ್ಬರಿಗೆ ಧೈರ್ಯವನ್ನು ತುಂಬುವಂತೆ ಇರಬೇಕು ಪ್ರತಿಯೊಬ್ಬ ಮನುಷ್ಯ ತಾನಾಡುವಂತಹ ಮಾತಿನಿಂದ ಅನೇಕರಲ್ಲಿ ಆಶಾವಾದದ ಭಾವನೆಯನ್ನು ಬೆಳೆಸುವ ಹಾಗೆ ಇರಬೇಕು ನಾವು ಆಡುವಂತಹ ಮಾತು ಇನ್ನೊಬ್ಬರ ಜೀವನದಲ್ಲಿ ಧೈರ್ಯವನ್ನು ಶಕ್ತಿಯನ್ನು ತುಂಬುವಂತೆ ಇರಬೇಕು ಅವ್ರ ಮನಸ್ಸಿಗೆ ಸಮಾಧಾನವನ್ನು ನೀಡುವಂತೆ ಇರಬೇಕು ಆಡುವಂತಹ ಮಾತುಗಳು ಇನ್ನೊಮ್ಮೆ ಇನ್ನೊಮ್ಮೆ ಕೇಳುವಂತಿರಬೇಕು ಅಷ್ಟೇ ಅಲ್ಲ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂತಹ ಮಾತುಗಳಿರಬೇಕು ಯಾಕೆಂದರೆ ಇವತ್ತು ಮನುಷ್ಯ ತಾನು ಆಡುವಂತಹ ಮಾತುಗಳೇನಿದೆ ಆ ಮಾತುಗಳೇ ಅವನಿಗೆ ವರದಾನ ಆಗ್ತದೆ ಕೆಲವೊಮ್ಮೆ ಅವನು ಆಡುವಂತಹ ಮಾತುಗಳೇ ಅವನಿಗೆ ಶಾಪನೂ ಆಗಿಬಿಡುತ್ತದೆ ನಾವು ಒಮ್ಮೆ ನೋಡೋದಾದರೆ ಒಬ್ಬ ಗೃಹಿಣಿ ಇರ್ತಾಳೆ ಆಗ ಅವಳ ಪತಿ ಕುಡುಕ ಪ್ರತಿದಿನವೂ ಸಹ ಕುಡಿದು ಬರ್ತಿರ್ತಾರೆ ಮನೆಯಲ್ಲಿ ಯಾವ ಬಗ್ಗೆನೂ ಸಹ ವಿಚಾರಿಸ್ತಿರಂಗಿಲ್ಲ ಮಕ್ಕಳ ಆಗು ಹೋಗಗಳ ಬಗ್ಗೆನೂ ಸಹ ಅವರಿಗೆ ಗಮನ ಇಲ್ಲ ಅಂಥ ಸಮಯದಲ್ಲಿ ಆ ಗೃಹಿಣಿ ತಾನೇ ಒಂದು ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡ್ತಾ ತನ್ನ ಮಕ್ಕಳನ್ನು ಬೆಳೆಸ್ತಾ ಹೋಗ್ತಾಳೆ ಆಗ ಆ ಮಕ್ಕಳು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಬಂದಾಗೆ ಅವ್ರಿಗೆ ಶಿಕ್ಷಣದ ಖರ್ಚು ಅವರನ್ನು ನೋಡಿಕೊಳ್ಳುವಂಥ ಖರ್ಚು ಎಲ್ಲ ಹೆಚ್ಚಾಗ್ತಾ ಬರ್ತದೆ ಆಗ ಮಹಿಳೆ ಅಂದ್ಕೊಳ್ತಾಳೆ ಹೇಗಾದರೂ ಮಾಡಿ ತನ್ನ ಪತಿಗೆ ಬುದ್ಧಿ ಮಾತನ್ನು ಹೇಳಿಸಬೇಕು ಅಂತ ತನ್ನ ಸಂಬಂಧಿಕರಿಂದ ಹೇಳಿಸ್ತಾಳೆ ಇದೇ ರೀತಿ ಮಾಡ್ತಾ ಹೋದರೆ ಏನಾಗುತ್ತೆ ಅಂತ ಹೇಳಿ ಆಗ ಯಾವ ಸಂಬಂಧಿಕರು ಏನು ಹೇಳಿದರೂ ಸಹ ಆ ವ್ಯಕ್ತಿಯಲ್ಲಿ ಪರಿವರ್ತನೆ ಕಾಣೋದೇ ಇಲ್ಲ ಕೊನೆಗೆ ತನ್ನ ನೆರೆಹೊರೆಯವರಿಂದ ಹಿರಿಯರಿಂದ ತಿಳುವಳಿಕೆಯನ್ನು ಕೊಡಿಸ್ತಾಳೆ ಅವ್ರ ಮಾತು ಸಹ ಯಾವುದೇ ಪ್ರತಿಫಲವನ್ನು ನೀಡೋದಿಲ್ಲ ಕೊನೆಗೆ ಆ ಪತಿಯ ಜೊತೆಗೆ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳಿಂದಲೂ ಸಹ ತಿಳುವಳಿಕೆಯನ್ನು ಕೊಡಿಸ್ತಾಳೆ ಆದರೂ ಅವನ ಜೀವನದಲ್ಲಿ ಪರಿವರ್ತನೆ ಬರೋದಿಲ್ಲ ಆಗ ಒಮ್ಮೆ ಅವಳು ಅಂದ್ಕೊಳ್ತಾಳೆ ಈ ರೀತಿ ಹೇಳಿಬಿಡ್ತಾಳೆ ನಿಮ್ಮ ಜೀವನದಲ್ಲಿ ನಿಮಗೆ ಪರಿವರ್ತನೆ ಬರಬೇಕು ಅಂದರೆ ಆ ದೇವರು ನನಗೆ ಏನಾದರೂ ಒಂದು ದೊಡ್ಡ ರೋಗ ತಂದಿಡಬೇಕು ಆಗ ನಿಮಗೆ ಲಕ್ಷಾಂತರ ಖರ್ಚಾಗಬೇಕು ಅವಾಗ ನಿಮಗೆ ಬುದ್ಧಿ ಬರುತ್ತೆ ಅಂತ ಆ ಕ್ಷಣದಲ್ಲಿ ಅವಳು ಏನು ಆ ಮಾತನ್ನು ಅಂದುಬಿಟ್ಲೋ ಆದರೆ ಆ ಮಾತು ಅವಳ ಜೀವನಕ್ಕೆ ನಿಜವಾಗಿ ಶಾಪನೇ ಆಗಿಬಿಡ್ತು ಅವಳಿಗೆ ಮುಂದೆ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆ ಬಂದು ಎಷ್ಟೊಂದು ಹಣ ಖರ್ಚಾಯಿತು ಯಾಕೆಂದರೆ ನಾವು ಆಡುವ ಮಾತು ಪ್ರತಿ ಕ್ಷಣದಲ್ಲೂ ಸಹ ದೇವತೆಗಳು ಕೇಳ್ತಾ ಇರ್ತಾರೆ ಆಮೇಲೆ ನಾವು ಆಡುವಂತಹ ಮಾತುಗಳಿಗೆ ಯಾವಾಗಲೂ ದೇವರು ಮೇಲಿನಿಂದ ತಥಾಸ್ತು ತತಾಸ್ತು ಅಂತ ಹೇಳ್ತಿರ್ತಾನೆ ಅಂತಾರೆ ಹಾಗಾದರೆ ಆ ಕ್ಷಣದಲ್ಲಿ ನಾವು ಇಂತಹ ಮಾತುಗಳನ್ನು ಆಡಿಬಿಟ್ರೆ ಅವಾಗಲೂ ಆ ದೇವರು ತಥಾಸ್ತು ಅಂದುಬಿಡ್ತಾರೆ ಆಗ ಅದೇ ಮಾತು ಅವ್ರ ಜೀವನಕ್ಕೆ ಶಾಪ ಆಗಿಬಿಡುತ್ತದೆ ಅದಕ್ಕೆ ಯಾವುದೇ ಕ್ಷಣದಲ್ಲಿ ಎಂಥದ್ದೇ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳ ಜೊತೆಗಾದರೂ ಸಹ ನಾವು ಮಾತಾಡಬೇಕಾದ್ರೆ ಬಹಳ ವಿಚಾರವನ್ನು ಮಾಡಿ ನಾವು ಆಡುವಂತಹ ಮಾತಿನ ಬಗ್ಗೆ ಗಮನ ಇರಬೇಕು ಒಂದು ಎಚ್ಚರಿಕೆ ಇರಬೇಕು ನಾನು ಆಡುವಂಥ ಮಾತಿಗೆ ದೇವರು ನನಗೆ ತಥಾಸ್ತು ಹೇಳುತ್ತಿದ್ದಾನೆ ಅಂತ ಈ ರೀತಿ ಮನುಷ್ಯ ತಾನು ಆಡುವಂತಹ ಮಾತುಗಳೇ ಅವನಿಗೆ ಶಾಪ ಆಗಿಬಿಡುತ್ತದೆ ಇನ್ನು ಕೆಲವೊಮ್ಮೆ ಮನುಷ್ಯ ತನ್ನ ಜೀವನದಲ್ಲಿ ಏನು ಮಾತುಗಳನ್ನು ಆಡ್ತಿರ್ತಾನೋ ಆ ಮಾತುಗಳು ಅವನಿಗೆ ವರನೂ ಆಗಿಬಿಡುತ್ತದೆ ಒಂದು ಬಾರಿ ಒಂದು ಅಜ್ಜಿ ಇರ್ತಾಳೆ ಬಹಳ ಹಣ್ಣಾದಂತಹ ಅಜ್ಜಿ ಅವಳಿಗೆ ಕಣ್ಣು ಕಾಣ್ತಿರೋದಿಲ್ಲ ಬಹಳ ಬಡತನ ಇರ್ತದೆ ಅಷ್ಟೊತ್ತಿಗೆ ಆ ಅಜ್ಜಿಯನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಸಹ ಸಂಬಂಧಿಕರು ಇರೋದಿಲ್ಲ ಆಗ ಅವಳು ದೇವರನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾಳೆ ತಪಸ್ಸನ್ನು ಮಾಡ್ತಿರ್ತಾಳೆ ಆ ಅಜ್ಜಿ ಮಾಡುವಂತಹ ತಪಸ್ಸಿಗೆ ದೇವ್ರು ಬಂದು ಪ್ರತ್ಯಕ್ಷ ಆಗಿಬಿಡ್ತಾನೆ ಆಗ ದೇವ್ರು ಹೇಳ್ತಾನೆ ಅಮ್ಮ ನಿನಗೇನು ವರ ಬೇಕು ಕೇಳು ನೀನು ಯಾಕೆ ನನ್ನನ್ನು ಕುರಿತು ತಪಸ್ಸು ಮಾಡಿದೆ ನಿನಗೇನಾದರೂ ಸಹ ಮೂರು ವರಗಳನ್ನು ಕೇಳು ಅಂತ ಹೇಳ್ತಾನೆ ಆಗ ಆ ಅಜ್ಜಿಗೆ ದೇವರು ಬಂದಿದ್ದಾನೆ ಅನ್ನೋದನ್ನು ಕೇಳಿ ಬಹಳ ಆನಂದ ಆಗಿಬಿಡ್ತದೆ ಎಷ್ಟು ಆನಂದ ಆಗ್ತದೆ ಆ ದೇವರನ್ನ ನಾನು ಕಣ್ತುಂಬ ನೋಡಬೇಕು ಕಣ್ತುಂಬ ನೋಡಿ ಆನಂದ ಪಡಬೇಕು ಅಂದ್ಕೊಳ್ತಾಳೆ ಆದರೆ ಅವಳು ಕಣ್ತುಂಬ ನೋಡಬೇಕು ಅಂದರೆ ಏನಿಲ್ಲವೇ ಇಲ್ಲ ಅವಳಿಗೆ ಕಣ್ಣೇ ಇಲ್ಲ ಹಾಗಾದರೆ ಅಂಥ ಸಮಯದಲ್ಲಿ ಆ ಅಜ್ಜಿ ಆ ದೇವರಿಗೆ ಏನು ವರ ಕೇಳಬಹುದು ಆಗ ಅವಳು ಹೇಳ್ತಾಳೆ ಭಗವಂತ ನೀನಿಂಥ ದಯಾಮಯಿ ಕರುಣಾಮಯಿ ಜಗತ್ತಿನ ಎಲ್ಲ ಸಕಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀನು ನನ್ನ ಭಕ್ತಿಗೆ ಮೆಚ್ಚಿ ನನ್ನ ಹತ್ರ ಓಡೋಡಿ ಬಂದಿದ್ದೀಯಾ ಹಾಗೆಯೇ ಇಡೀ ಜಗತ್ತಿನವ್ರ ಹತ್ರ ಎಲ್ಲರ ಹತ್ರ ಹೋಗಿ ಅವ್ರ ಬೇಡಿಕೆಗಳನ್ನು ನೀನು ಪೂರ್ಣ ಮಾಡಬೇಕಾಗ್ತದೆ ಅದಕ್ಕೆ ನನಗೆ ಮೂರು ವರಗಳೇನು ಬೇಡ ನನಗೆ ಒಂದೇ ಒಂದು ವರ ಕೊಡು ಸಾಕು ಅಂತ ಹೇಳ್ತಾಳೆ ಆ ಒಂದು ವರ ಏನು ಅಂತಂದರೆ ನಾನು ನನ್ನ ಮೊಮ್ಮಗ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋದನ್ನು ನೋಡಬೇಕು ಅಂತ ವರ ಏನು ಕೇಳಿದ್ದಂದರೆ ನನ್ನ ಮೊಮ್ಮಗ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋದನ್ನು ನೋಡಬೇಕು ಅಂತ ಇಲ್ಲಿ ಅವಳು ಕೇಳಿದ್ದು ಕೇವಲ ಒಂದು ವರ ಮಾತ್ರ ಆದರೆ ಆ ಒಂದು ವರದಲ್ಲಿನೇ ಮೂರು ಮಾತುಗಳು ತುಂಬ್ಕೊಂಡು ಬಿಟ್ಟಿದೆ ಒಂದೇನಂದ್ರೆ ಅವಳಿಗೆ ಯಾರೂ ಸಂಬಂಧಿಕರಿಲ್ಲ ಅಂದರೆ ಈಗ ಅವಳು ಅವನ ಮೊಮ್ಮಗ ಹುಟ್ಟೋವರೆಗೂ ಸಹ ಬದುಕಿರಬೇಕು ಅಂದರೆ ಅರ್ಥ ಅದರಲ್ಲಿ ಅವಳಿಗೆ ದೀರ್ಘಾಯು ಬೇಕು ಅಂತಲೂ ಅರ್ಥ ಆಯಿತು ಇನ್ನು ನನ್ನ ಆಯುಷ್ಯವನ್ನು ಹೆಚ್ಚು ಮಾಡು ಇನ್ನು ಭಾಳ ವರ್ಷ ಬದುಕಬೇಕು ಅಂತ ಕೇಳಲಿಲ್ಲ ಅವಳು ಹೇಗೆ ಅವಳ ಹತ್ರ ಮಾತಿನ ಕಲೆ ಇತ್ತು ಹಾಗಾಗಿ ನನ್ನ ಮೊಮ್ಮಗ ಅಂದರೆ ಮೊಮ್ಮಗ ಹುಟ್ಟೋವರೆಗೂ ಇವಳು ಬದುಕಿರಬೇಕು ಎರಡನೇದಾಗಿ ಆ ಮೊಮ್ಮಗ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂದರೆ ಅಜ್ಜಿ ಅತ್ಯಂತ ಬಡತನ ಕುಟುಂಬದಲ್ಲಿ ಇದ್ದಳು ಈಗ ಅವಳು ಬಡತನೂ ಹೋಗಿ ಅವಳಿಗೆ ಸಿರಿವಂತಿಕೆನೂ ಬರಬೇಕು ನನಗೆ ಸಿರಿವಂತಿಕೆ ಬೇಕು ಅಂತ ಒಂದೇ ವಾರ ಕೇಳಲಿಲ್ಲ ಅವಳು ನನ್ನ ಮೊಮ್ಮಗ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂದರೆ ಅರ್ಥ ಬಡತನ ದೂರ ಆಗಿ ನಮಗೆ ಸಿರಿತನನು ಬೇಕು ಅಂತ ಹೇಳಿ ಆಮೇಲೆ ಇನ್ನು ಕೇಳ್ತಾಳೆ ನನ್ನ ಮಗ ನನ್ನ ಮೊಮ್ಮಗ ಆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋದನ್ನು ನಾನು ನೋಡಬೇಕು ನೋಡಬೇಕು ಅಂದರೆ ಅರ್ಥ ಅಜ್ಜಿಗೆ ಕಣ್ಣಿರೋದಿಲ್ಲ ಹಾಗಾಗಿ ಕಣ್ಣನ್ನು ಕೊಡಬೇಕು ಅಂತ ಅದರಲ್ಲಿನೇ ಹೀಗೆ ಮನುಷ್ಯ ತಾನು ಆಡುವಂತಹ ಮಾತುಗಳು ಹೇಗಿರ್ತದೋ ಮಾತು ಬಹಳ ಆಡಬೇಕಂತ ಅಲ್ಲ ಎಷ್ಟು ನಾವು ಮಾತುಗಳನ್ನು ಜಾಸ್ತಿ ಆಡ್ತೀವಿ ಆ ಮಾತುಗಳಿಗೆ ಬೆಲೆ ಇರೋದಿಲ್ಲ ಆ ಮಾತುಗಳು ನಿರುಪಯುಕ್ತನೇ ಜಾಸ್ತಿ ಇರ್ತದೆ ಹಾಗಾಗಿ ಜಾಸ್ತಿ ಮಾತಾಡುವಂಥವರು ಜಾಸ್ತಿ ಬುದ್ಧಿವಂತರು ಅನ್ನುವಂತಹದ್ದು ಅಲ್ಲ ಜಾಸ್ತಿ ಮಾತಾಡುವಂಥವರು ಬಹಳ ಬುದ್ಧಿವಂತರು ಅಂತನೂ ಅಲ್ಲ ಈಗ ನಾವು ನೋಡೋದಾದರೆ ಜಗತ್ ಮಾರ್ಕೆಟಲ್ಲಿ ಬಹಳಷ್ಟು ಟೊಮೆಟೊ ಬಂದಿರ್ತದೆ ಅಂತ ಇಟ್ಟುಕೊಳ್ಳೋಣ ಎಲ್ಲ ಕಡೆ ಟೊಮೆಟೊ 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 ಇರ್ತದೆ ಆಗ ನ್ಯಾಚುರಲ್ಲಾಗಿ ಆ ಟೊಮೆಟೊದ್ದು ಬೆಲೆ ಏನಿರ್ತದೆ ಕಡಿಮೆ ಆಗಿಬಿಟ್ಟಿರ್ತದೆ ಬಹಳ ಚೀಪಾಗಿ ಸಿಕ್ಬಿಡ್ತದೆ ಯಾಕೆಂದರೆ ಎಲ್ಲ ಕಡೆನೂ ಇದೆ ಎಷ್ಟಾದರೂ ಕೊಟ್ಟು ತೊಗೊಂಡು ಹೋಗಲಿ ಅಂತ ಹೇಳಿ ಆದರೆ ಅದೇ ಮಾರ್ಕೆಟಲ್ಲಿ ಎಲ್ಲೋ ಒಂದು ಕಡೆ ಟೊಮೆಟೊ ಹಚ್ಚಿದ್ದಾರೆ ಆಗ ಆ ಟೊಮೆಟೊದ ಬೆಲೆ ಏನಿರ್ತದೆ ಬಹಳ ಜಾಸ್ತಿ ಇರ್ತದೆ ಹಾಗೇ ಮನುಷ್ಯನೂ ಸಹ ತನ್ನ ಜೀವನದಲ್ಲಿ ಎಷ್ಟು ಜಾಸ್ತಿ ಮಾತಾಡ್ತಾನೋ ಅವನ ಮಾತುಗಳಿಗೆ ಬೆಲೆನೇ ಇರಂಗಿಲ್ಲ ಅವನ ಮಾತುಗಳಿಗೆ ಗೌರವನೂ ಇರೋದಿಲ್ಲ ಹೇಳ್ತಾರೆ ಕೆಲವರು ಅಯ್ಯೋ ಅವರ ಭಾಳ ಮಾತಾಡ್ತಾರೆ ಬಿಡ್ರಿ ತಲೆ ಕೊರೀತಾರವರು ಅಂದು ಬಿಡುತ್ತಾರೆ ಹಾಗಾಗಿ ನಾವು ಆಡುವಂತಹ ಮಾತು ಬಹಳ ಜಾಸ್ತಿನೂ ಇರಬಾರ್ದು ಕಡಿಮೆ ಅಂದರೆ ಏನೂ ಮಾತಾಡದೆ ಸಾಲಿನ ಸಾಲೆನೂ ಇದ್ದರೆ ಅಯ್ಯೋ ಅವ್ರು ಹತ್ತು ಮಾತಾಡಿದಾಗ ಒಮ್ಮೆ ಹೂ ಅಂತಾರೆ ಎಲ್ಲಿ ಮಾತಾಡೋದು ಬ್ಯಾಡ್ ಬಿಡು ಅಂತಾರೆ ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಅವಶ್ಯಕತೆಗೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ವ್ಯಕ್ತಿಗೆ ತಕ್ಕಂತೆ ನಾವು ಆಡುವಂತಹ ಮಾತು ಅದು ಹೇಗಿರಬೇಕು ಅನ್ನೋದನ್ನು ನಾವು ವಿಚಾರ ಮಾಡಿ ಮಾತಾಡಬೇಕಾಗ್ತದೆ ಹಾಗಾಗಿ ನಾವು ಆಡುವಂತಹ ಮಾತು ಹೇಗಿರಬೇಕಂದರೆ ಪರಸ್ಪರ ಮನುಷ್ಯ ಮನುಷ್ಯನ ಜೊತೆಗೆ ಸಂಬಂಧ ಬೆಸೆಯುವ ಹಾಗೆ ಇರಬೇಕು ನಾವು ಆಡುವಂತಹ ಮಾತು ಆ ಬೆಳೆದಿರುವಂತಹ ಸಂಬಂಧ ಶಾಶ್ವತವಾಗಿ ಇರಬೇಕು ಅಂತ ಇರಬೇಕು ಯಾಕೆಂದರೆ ಮನುಷ್ಯ ಎಷ್ಟು ಸಂಬಂಧವನ್ನು ಬೆಳೆಸ್ತಾನೆ ಅನ್ನೋದು ಮುಖ್ಯ ಅಲ್ಲ ಆ ಸಂಬಂಧ ಎಲ್ಲಿಯವರೆಗೂ ಶಾಶ್ವತವಾಗಿ ಇತ್ತು ಅನ್ನೋದು ಬಹಳ ಮುಖ್ಯ ಯಾಕೆಂದರೆ ಇವತ್ತು ತಾನೇ ತಾನೇ ಸ್ನೇಹವನ್ನು ಬೆಳೆಸಿ ಫ್ರೆಂಡ್ಸ್ ಆಗಿರ್ತಾರೆ ಮಾರನೇ ದಿನ ಯಾವುದೋ ಮಾತಿನಲ್ಲಿ ಘರ್ಷಣೆಯಾಗಿ ಅವ್ರ ಫ್ರೆಂಡ್ಶಿಪ್ಪೇ ಕ್ಯಾನ್ಸಲ್ ಆಗಿಬಿಡ್ತದೆ ಅವ್ರ ಸ್ನೇಹನೇ ದೂರ ಆಗಿಬಿಡ್ತದೆ ಮಾತಿನ ಕಾರಣದಿಂದ ಹಾಗಾಗಿ ನಾವು ಆಡುವಂತಹ ಮಾತು ಸಂಬಂಧವನ್ನು ಕೂಡಿಸಬೇಕು ಆಮೇಲೆ ಕೊನೆಯವರೆಗೂ ಶಾಶ್ವತವಾಗಿ ಆ ಸಂಬಂಧ ನಿಭಾಯಿಸಿಕೊಂಡು ಹೋಗಬೇಕು ಅಂತಹ ಮಾತಿನ ಶೈಲಿ ನಮ್ಮ ಜೀವನದಲ್ಲಿ ಇರಬೇಕು ಹಾಗಾದರೆ ಹೇಗಿರಬೇಕು ನಮ್ಮ ಮಾತು ನಮ್ಮ ಮಾತಿನ ಶೈಲಿಯನ್ನು ನಾವು ಶ್ರೇಷ್ಠ ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದಕ್ಕೆ ಆಧ್ಯಾತ್ಮಿಕ ಜ್ಞಾನ ನಮಗೆ ಅತ್ಯಂತ ಶ್ರೇಷ್ಠ ಮಾರ್ಗದರ್ಶನವನ್ನು ಮಾಡ್ತದೆ ಆಧ್ಯಾತ್ಮಿಕ ಜ್ಞಾನ ಮನುಷ್ಯ ಮನುಷ್ಯನಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ತದೆ ಮನುಷ್ಯ ಮನುಷ್ಯನ ಜೊತೆಗೆ ಹೇಗೆ ಕೂಡಿ ಬಾಳಬೇಕು ಅನ್ನೋದನ್ನು ಕಲಿಸ್ತದೆ ಹಾಗಾಗಿ ಮನುಷ್ಯ ಮನುಷ್ಯನ ಜೊತೆಗೆ ಅವನು ಕೂಡಿ ಬಾಳಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಅವನ ಮಾತು ಹಾಗಾದರೆ ಅವನ ಮಾತು ಹೇಗಿರಬೇಕು ಅನ್ನೋದಕ್ಕೆ ಆಧ್ಯಾತ್ಮಿಕತೆ ನಮಗೆ ಹೇಳ್ತದೆ ಮಧುರವಾಗಿ ಮಾತನಾಡಿ ಕಡಿಮೆ ಮಾತನಾಡಿ ಮೆಲ್ಲಗೆ ಮಾತನಾಡಿ ಆಮೇಲೆ ಸತ್ಯವನ್ನೇ ಮಾತನಾಡಿ ನಮಗೆ ಆಧ್ಯಾತ್ಮಿಕತೆ ಮಾರ್ಗದರ್ಶನ ಮಾಡ್ತದೆ ನಮ್ಮ ಮಾತು ಹೇಗಿರಬೇಕಂದ್ರೆ ಮಧುರವಾಗಿ ಇರಬೇಕು ಕಡಿಮೆ ಇರಬೇಕು ನಿಧಾನವಾಗಿ ಇರಬೇಕು ಸತ್ಯವಾದ ಮಾತುಗಳಿರಬೇಕು ಈ ಮಾತುಗಳೇ ಮನುಷ್ಯನ ವ್ಯಕ್ತಿತ್ವವನ್ನು ತೋರಿಸ್ತದೆ ಮನುಷ್ಯನ ಜೀವನ ಶೈಲಿಯನ್ನು ರೂಪಿಸ್ತದೆ ಮನುಷ್ಯ ಅವನು ಹೇಗಿದ್ದಾನೆ ಅನ್ನೋದನ್ನು ನಮಗೆ ಅರಿವು ಮಾಡಿಕೊಡ್ತದೆ ಮಧುರವಾದ ಮಾತು ಮನುಷ್ಯನ ವಿಶಾಲ ಗುಣವನ್ನು ತೋರಿಸ್ಕೊಡ್ತದೆ ಕಡಿಮೆ ಮಾತು ಅವನ ಬುದ್ಧಿವಂತಿಕೆಯನ್ನು ತೋರಿಸಿಕೊಡುತ್ತದೆ ಕಡಿಮೆ ಮಾತು ಅವನ ತಿಳುವಳಿಕೆಯನ್ನು ತೋರಿಸ್ಕೊಡ್ತದೆ ನಿಧಾನವಾದಂತಹ ಮಾತು ಮನಸ್ಸಿಗೆ ಆನಂದವನ್ನು ಉಂಟುಮಾಡುತ್ತದೆ ಆದರೆ ಸತ್ಯವಾದ ಮಾತು ಮನುಷ್ಯನ ಜೀವನ ಪರಿವರ್ತನೆಗೇ ನಾಂದಿಯಾಗಿ ಬಿಡುತ್ತದೆ ಆಧ್ಯಾತ್ಮಿಕತೆ ನಮ್ಮ ಜೀವನದಲ್ಲಿ ನಮ್ಮ ಮಾತಿನ ಶೈಲಿ ಹೇಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನವನ್ನು ಮಾಡ್ತದೆ ಹೇಳ್ತದೆ ನಮ್ಮ ಮಾತೆ ಮಧುರವಾಗಿ ಇರಬೇಕು ಕಡಿಮೆ ಮಾತನಾಡಬೇಕು ನಿಧಾನವಾಗಿ ಮಾತನಾಡಬೇಕು ಸತ್ಯವನ್ನೇ ಮಾತನಾಡಬೇಕು ಅಂತ ಹೇಳಿ ಈ ಮಾತುಗಳೇನಿದೆ ಮನುಷ್ಯನ ವ್ಯಕ್ತಿತ್ವವನ್ನು ತೋರಿಸ್ಕೊಡ್ತದೆ ಅವನ ಮಾತನಾಡುವಂಥ ಶೈಲಿಯಿಂದನೇ ಅವನ ಬುದ್ಧಿವಂತಿಕೆಯನ್ನು ಸಹ ನಾವು ತಿಳ್ಕೊಬಹುದಾಗಿದೆ ಮಧುರವಾದ ಮಾತು ಮನುಷ್ಯನ ಗುಣವನ್ನು ವಿಶಾಲವಾಗಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತದೆ ಮನುಷ್ಯನ ದೊಡ್ಡ ಗುಣವನ್ನು ತೋರಿಸಿಕೊಡುತ್ತದೆ ಇನ್ನು ನಿಧಾನವಾಗಿ ಆಡುವಂತಹ ಮಾತು ಆನಂದವನ್ನು ಉಂಟುಮಾಡುತ್ತದೆ ಕಡಿಮೆ ಮಾತು ಅವನ ಬುದ್ಧಿವಂತಿಕೆಯನ್ನು ತೋರಿಸ್ಕೊಡ್ತದೆ ಸತ್ಯವಾದ ಮಾತು ಮನುಷ್ಯನ ಜೀವನ ಪರಿವರ್ತನೆಗೆ ಅದು ನಾಂದಿಯಾಗಿ ಬಿಡುತ್ತದೆ ಹಾಗಾಗಿ ಆತ್ಮೀಯರೇ ನಮ್ಮ ಜೀವನದಲ್ಲಿ ಮಾತು ಅತ್ಯಂತ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ವಹಿಸ್ತದೆ ನಮ್ಮ ಜೀವನ ಸದಾ ಸುಖವಾಗಿರಬೇಕಾದ್ರೆ ನೆಮ್ಮದಿಯಲ್ಲಿ ಇರಬೇಕಾದರೆ ಆನಂದಪೂರ್ಣವಾಗಿ ಇರಬೇಕಾದರೆ ಸಂಬಂಧ ಸ್ನೇಹಯುಕ್ತವಾಗಿರಬೇಕಾದ್ರೆ ನಮಗೆ ಮಾತು ಅತ್ಯಂತ ಅವಶ್ಯಕ ಹಾಗಾದರೆ ಅಂತಹ ಮಾತಿನ ಶೈಲಿಯನ್ನು ನಾವು ಹೇಗೆ ರೂಪಿಸಿಕೊಳ್ಳೋಣ ಅನ್ನೋದಕ್ಕೆ ನಮಗೆ ಆಧ್ಯಾತ್ಮಿಕ ಜ್ಞಾನ ನಮ್ಮ ಜೀವನದಲ್ಲಿ ಬೇಕೇ ಬೇಕು ಆಧ್ಯಾತ್ಮಿಕ ಜ್ಞಾನ ಶ್ರವಣದಿಂದ ನಮ್ಮ ಮಾತಿನ ಶೈಲಿ ನಮ್ಮ ಜೀವನ ಶೈಲಿ ಅತ್ಯಂತ ಶ್ರೇಷ್ಠ ಆಗ್ತದೆ ಓಂ ಶಾಂತಿ